ಎಲ್ಲರೂ ಹೆಂಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ 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 ಅಂತ ಅಂದ್ಕೊಂಡು ಕೊನೆಗೂ ಸಂಜೆ ಆಯಿತು. ಈಗ ಟೈಮ್ ಸುಮಾರು 6:30. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೂ ಮಾಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಎದ್ದೇಳೋದು ಲೇಟು, ಸೊ ಎದ್ದ ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಕ್ಲೀನಿಂಗು ಅದು ಇದು ಕೆಲಸ ಇತ್ತು. ಆಮೇಲೆ ಮಧ್ಯಾಹ್ನ ಮಾಡೋಣ ಅಂತ ಅಂದ್ಕೊಂಡೆ. ಮಧ್ಯಾಹ್ನ ಸ್ವಲ್ಪ ಹೊರಗಡೆ ಹೋಗಿದ್ವಿ, ಸ್ವಲ್ಪ ತರದಿತ್ತು ಅದಕ್ಕೆ ಹೋಗಿದ್ವಿ. ಅವಾಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ನಾನು ಹೋಗಿದ್ದು ಮತ್ತೆ ಲಿಟಲ್ ಇಂಡಿಯಾಗೇನೆ. ಸೊ ಲಿಟಲ್ ಇಂಡಿಯಾ ನೀವು ಎಷ್ಟಂತ ನೋಡ್ತೀರಾ? ನಾನು ಎಷ್ಟೊಂದ್ಸರಿ ನನ್ನ ತುಂಬ ವ್ಲಾಗ್ಸಲ್ಲಿ ತೋರಿಸಿದ್ದೀನಿ. ಅದೇ ಮೂಲ ಅದೇ ಶಾಪ್ಗೆ ಹೋಗಿದ್ವಿ. ಸೊ ಮತ್ತೆ ಅದನ್ನು ಇನ್ನೂ ನಾನು ವ್ಲಾಗ್ನ ಮಾಡೋಕ್ಕೆ ಹೋಗಲಿಲ್ಲ. ಸೊ ಕೊನೆಗೂ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ನಾನಿವಾಗ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಹೆಣ್ಮಕ್ಳ ಸಾಮ್ರಾಜ್ಯಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಇವತ್ತು ನನ್ನ ಆಫೀಸಲ್ಲಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಮತ್ತೆ ಏನೋ ದೊಡ್ಡ ಅಡುಗೆ ಮಾಡ್ತಾ ಇದ್ದಾರೆ, ಸ್ನ್ಯಾಕ್ಸ್ ಮಾಡ್ತಾ ಇದ್ದಾರೆ ಅಂತಲ್ಲ, ಜಸ್ಟ್ ಟೀನ ಮಾಡ್ತಾ ಇದ್ದಾರೆ. ಇವಾಗ ಇತ್ತೀಚೆಗೆ ಸ್ವಲ್ಪ ದಿನದ ಕೆಳಗಿಂದ ಟೀ ಸ್ಪೆಷಲಿಸ್ಟ್ ಅವರೇನೆ ಮನೇಲಿ, ಲಾಕ್ಡೌನ್ ಅಲ್ಲಿ ಮಾಡ್ತಾ ಇದ್ರು. ಸೊ ಅದಾದ್ಮೇಲೆ ಮತ್ತೆ ಇವಾಗ ಟೀ ಸ್ಪೆಷಲಿಸ್ಟ್ ಗೆ ಟೀ ಮಾಡಕ್ ಬಿಟ್ಟಿದೀವಿ. ಇವತ್ತು ಸಂಡೇ ಸ್ಪೆಷಲ್ ಟೀ ಬೈ ಸುಮನ್. ಅದು ಅವ್ರಿಗೆ ಬ್ರೆಡ್ ಅಂದ್ರೆ ಇಷ್ಟ. ಸೊ ಬ್ರೆಡ್ ಬನ್ ತಂದ್ಕೊಂಡಿದಾರೆ ಅವ್ರು ಇವತ್ತು. ಸೊ ಬನ್ ಜೊತೆ ಟೀ. ಮತ್ತೆ ನೀವೆಲ್ಲ ಸಂಡೇ ಯಾವತರ ಸ್ಪೆಂಡ್ ಮಾಡಿದ್ರಿ? ಇವಾಗಂತೂ ಹೊರಗಡೆ ಏನು ಹೋಗಕ್ಕಾಗಲ್ಲ, ಮನೇಲಿನೆ ಸ್ಪೆಂಡ್ ಮಾಡೋದು. ಹೋಗ್ತಾ ಇದಾರೆ ಹಾಗೆ ಸ್ವಲ್ಪ ಜನ ಹೊರಗಡೆ. ಇವರು ಪ್ರತಿದಿನ ವ್ಲಾಗ್ ಅಲ್ಲಿ ಕಾಣಿಸ್ಕೊಳ್ಳಲ್ಲ, ಯಾವಾಗೋ ಒಂದ್ಸತಿ ಬರ್ತಾರೆ. ನಮ್ ವ್ಲಾಗ್ ಅಲ್ಲಿ ಕಾಣಿಸ್ಕೊಳ್ಳೋ ಕೂಡ ಅದೃಷ್ಟ ಮಾಡಿರ್ಬೇಕು. ಅವ್ರಿಗಷ್ಟು ಕ್ಯಾಮ್ರಾ ಎಲ್ಲ ಎಷ್ಟು ಇಂಟ್ರೆಸ್ಟ್ ಇಲ್ಲ, ಸೊ ಬರಲ್ಲ ವ್ಲಾಗ್ ಅಲ್ಲಿ. ಸೊ ಇವತ್ತೇನೋ ಇಟ್ಕೊಂಡಿದೀನಿ ಸಂಡೇ ಅಂತ ಹೇಳಿ. ಸೊ ಇಲ್ಲಿ ಟೀ ಆಗ್ತಾ ಇದೆ, ತೋರಿಸ್ತೀನಿ ರೀ. ಸೊ ಟೀ ರೆಡಿ ಮಾಡಿ ಕೊಟ್ರು. ನನ್ಗೆ ಟೀ ಜೊತೆ ಬನ್ನೆಲ್ಲ ತಿಂದು ಅಭ್ಯಾಸ ಇಲ್ಲ, ನಾನು ಬರೀ ಟೀ ಅಂದ್ರೆ ಟೀನೇ ಕುಡಿತೀನಿ. ಆದ್ರೆ ಇವಾಗ ಇವ್ರ ಸವಾಸದಿಂದ ನಾನು ಕೂಡ ಟೀ ಬನ್ನ ತಿನ್ನೋ ಕಲಿತಾ ಇದ್ದೀನಿ. ಸೊ ಬನ್ ಓಪನ್ ಮಾಡ್ತಾ ಇದಾರೆ, ಬನ್ನಿ ಹೋಗೋಣ. ಎಲ್ಲ ಕೊಡದ್ಮೇಲೆ ಸ್ವಲ್ಪ ಹೊತ್ತು ಮೇಲ್ಗಡೆ ಹೋದ್ವಿ, ಸ್ವಲ್ಪ ಟೈಮ್ ಪಾಸ್ ಮಾಡಿ ಬರೋಣ ಅಂತ ಹೇಳಿ. ಇಲ್ಲೆಲ್ಲ ಕುತ್ಕೊಂಡು ಸನ್ಸೆಟ್ ನೋಡೋದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಇದನ್ನೆಲ್ಲ ನಿಮ್ಗೆ ಈ ಪ್ಲೇಸ್ನೆಲ್ಲ ಅವಾಗಲೇ ತೋರಿಸಿದ್ದೀನಿ, ನಾನು ಅಪಾರ್ಟ್ಮೆಂಟ್ ಟೂರ್ ಮಾಡಿದಾಗ ತೋರಿಸಿದ್ದೀನಿ. ಸೊ ಯಾರಾದ್ರೂ ಆ ಬ್ಲಾಗ್ನ ನೋಡಿಲ್ಲ ಅಂತಂದ್ರೆ ನಾನು ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಬೋದು. ಈ ಪ್ಲೇಸ್ ಇಂದ ಸನ್ಸೆಟ್ ನೋಡೋದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ನಾವು ಹೋಗೋಷ್ಟರಲ್ಲಿ ಆಗ್ಲೇ ಸನ್ ಮುಳುಗ್ಬಿಟ್ಟಿತ್ತು. ಏನಿಲ್ಲ, ಸುಮ್ಮನೆ ಕುತ್ಕೊಂಡಿದ್ದೆ. ಆಯ್ತು ನಿಮ್ದು? ಇವಾಗ ಎಲ್ಲರ ಜೊತೆನೂ ಮಾತಾಡಿದ್ದಾಯ್ತು, ಅಮ್ಮ ಅತ್ತೆ ಮಾಮ ಅವ್ರಿಗೆಲ್ಲ ಮಾಡಿ ಮಾತಾಡಿದ್ವಿ. ಅವ್ರದ್ದೆಲ್ಲಾರ್ದು ಒಂದೇ ಬಂದ್ಬಿಡಿ ಬಂದ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೂ ಹೋಗ್ಬೇಕು ಅಂತ ಇದೆ, ನಾವು ಕೂಡ ತುಂಬಾನೇ ಮಿಸ್ ಆಗ್ತಾ ಇದ್ದೀವಿ. ಆದರೆ ಇವಾಗ ಇರೋ ಸಿಚುವೇಶನ್ಗೆ ಇಲ್ಲಿರೋದೇ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ. ಸೊ ನಾವು ಕೂಡ ಎಲ್ಲರನ್ನೂ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ ಸರಿ ಹೋಯ್ತು ಅಂತಂದರೆ ನಾವೂ ಹೋಗ್ತೀವಿ. ಏನು ನೋಡಬೇಕು, ಇದೆಲ್ಲ ಸರಿ ಹೋಗುತ್ತೋ ಅಥವಾ ಕರೋನಾ ಜೊತೆನೇ ಹೋಗಬೇಕಾಗುತ್ತೋ ಏನು ನೋಡಬೇಕು, ಅದೆಲ್ಲ ಮುಂದೆ ಇನ್ನು. ಸೊ ನಾವು ಸದ್ಯಕ್ಕೆ ಇದು ಅಟ್ಲೀಸ್ಟ್ ವೀಡಿಯೋ ಕಾಲ್ ಎಲ್ಲ ಮಾಡಿ ಮಾತಾಡೋದ್ರಿಂದ ಏನೋ ಸ್ವಲ್ಪ ಅವ್ರನ್ನ ನಾವು ನೋಡ್ದಂಗೆ ಅಂತ ಆಗತ್ತೆ. ಸೊ ನಾನು ಕೂಡ ಎಲ್ಲರನ್ನೂ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನವೇ ಆಗೋಯ್ತು ಎಲ್ಲರನ್ನೂ ನೋಡಿ. ಅಮ್ಮ ಅಪ್ಪ ಬಂದಿದ್ರು, ಆದರೆ ಬೇರೆಯವ್ರನ್ನೆಲ್ಲ ನೋಡಿ ತುಂಬ ದಿನವೇ ಆಗ್ತಾ ಇದೆ. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ ಈ ಪರಿಸ್ಥಿತಿ ಎಲ್ಲ ಸರಿಗೋಗಿ ಹೋಗೋದಕ್ಕೆ. ಸೊ ಬನ್ನಿ, ಕತ್ಲಾಗ್ತಾ ಇದೆ, ಇನ್ನು ಕೆಳಗಡೆ ಹೋಗೋಣ. ನಾನು ಹೇಳಿದ್ನಲ್ಲ ಮಧ್ಯಾಹ್ನ ಹೊರಗಡೆ ಹೋಗಿದ್ವಿ ಅಂತ. ನಾವು ಇವತ್ತು ಹೋಗಿನ ಮುಂಚೆ ನಿನ್ನೆ ಕೂಡ ಹೊರಗಡೆ ಹೋಗಿದ್ವಿ, ಅಂದರೆ ಅದೇ ಲಿಟಲ್ ಇಂಡಿಯಾ ಕೆ ಎಲ್ ಸೆಂಟ್ರಲ್ ಕಡೆ ಹೋಗಿದ್ವಿ. ನೆನ್ನೆ ಹೋಗ್ಬಿಟ್ಟು ಬೆಳ್ಳಿ ಅಂಗಡಿಗೆ ಹೋಗಿದ್ವಿ. ಆ್ಯಕ್ಚುಲಿ ಲಿಟಲ್ ಇಂಡಿಯಾದಲ್ಲಿ ಬೇರೆ ಬೇರೆ ಶಾಪ್ಸ್ ಎಲ್ಲ ಇದ್ದಾವೆ. ಸೊ ನಾವು ಫಸ್ಟ್ ಟೈಮ್ ಸಿಲ್ವರ್ ಶಾಪಿಂಗ್ ಅಂತ ಹೋಗಿದ್ದು. ಸೊ ಹೋಗಿ ಎಲ್ಲ ಅಂಗಡಿಯಲ್ಲಿ ಹುಡುಕಿದ್ವಿ.
ಇಲ್ಲಿ ಹೆಚ್ಚಾಗಿ ಸಿಲ್ವರ್ ಏನು ಬಳಸಲ್ಲ ಯಾರು, ಕಾಲ್ಗೆಜ್ಜೆ ಅವೆಲ್ಲ ಏನು ತಗೊಳ್ಳಲ್ಲ. ಸೊ ನಾವು ಅದನ್ನೆಲ್ಲ ಹುಡುಕಿ ಹುಡುಕಿ ಹೋದ್ವಿ, ಹುಡ್ಕೊಂಡು ಒಂದ್ ಶಾಪ್ ಅಲ್ಲಿ ಸಿಕ್ತು ನಮ್ಗೆ. ಸೊ ಎಲ್ಲ ವಿಚಾರಿಸಿದ್ವಿ ಎಷ್ಟಾಗುತ್ತೆ ಏನು ಅಂತ ಹೇಳಿ. ಸಿಲ್ವರ್ದು ಕಡ ಮತ್ತೆ ಗೆಜ್ಜೆನ ನೋಡಕ್ ಹೋಗಿದ್ವಿ ನಾವು. ಸೊ ಒಂದ್ ಶಾಪ್ ಅಲ್ಲಿ ನಮಗ್ ಸಿಕ್ತು. ಸೊ ಅದನ್ನ ಸುಮ್ಮನೆ ನೋಡ್ಕೊಂಡ್ ಬಂದಿದ್ವಿ ಒಂದ್ಸತಿ ಒಂದ್ಸತಿ ನೋಡ್ಕೊಂಡು ಮತ್ತೆ ನಾವು ದೇವಸ್ಥಾನಕ್ ಹೋಗಿದ್ವಿ. ಅಲ್ಲೇ ದೇವಸ್ಥಾನ ಇತ್ತು. ಸೊ ದೇವಸ್ಥಾನಕ್ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬರೋಷ್ಟ್ರಲ್ಲಿ ಈ ಶಾಪ್ ಮುಚ್ಚಿಬಿಟ್ಟಿತ್ತು. ಅದಕ್ಕೆ ನಾವು ಮತ್ತೆ ಅಲ್ಲೇ ಮಾಲ್ಗೆ ಹೋಗ್ಬಿಟ್ಟು ಇದೊಂದು ತಗೊಂಡ್ಬಂದ್ವಿ. ಇದನ್ನ ತೋರಿಸ್ತಾ ಇದ್ರೆ ಯಾರಿಗೆ ಅಂತ ಅನ್ಕೊಂಡ್ರ, ಇದು ಸುಮಂತ್ ಅವರ ಫ್ರೆಂಡ್ ವೈಫ್ ತಂಗಿ, ಅವ್ರು ಇಲ್ಲಿದ್ದಾರೆ. ಸೊ ಅವ್ರಿಗೆ ಕಳಿಸ್ಬೇಕಾಗಿತ್ತು, ಅದಕ್ಕೆ ಇದನ್ನ ತಗೊಂಡ್ವಿ. ಇದು ಎಲ್ಲ ಮಕ್ಕಳದು ಏನ್ ಸಾಮಾನ್ ಇರುತ್ತಲ್ಲ, ಅದ ಶೂಸ್ ಸಾಕ್ಸ್ ಎಲ್ಲ ಇದ್ರಲ್ಲಿ ಇದೆ. ಫುಲ್ ಸೆಟ್ ಬರುತ್ತೆ ಇದು, 0 to 3 months ಬೇಬಿಗೆ ಇದು. ಸೊ ಇದೊಂದು ನಾವು ನೆನ್ನೆ ತಗೊಂಡಿದ್ವಿ. ಅದೇ ಸಿಲ್ವರ್ ನಾನು ಹೇಳಿದ್ನಲ್ಲ ವಿಚಾರಿಸ್ಕೊಂಡ್ ಬಂದ್ವಿ ಅಂತ ಹೇಳಿ. ಸೊ ಮತ್ತೆ ಇವತ್ತು ಹೋಗ್ಬಿಟ್ಟು ತಗೊಂಡ್ ಬಂದ್ವಿ. ನೆಕ್ಸ್ಟ್ ಇದು ಸಿಲ್ವರ್ದು ಕಾಲಿಂದು ಕಡ. ನಿಮ್ಗೆ ಇಲ್ಲೊಂದು ಹೇಳ್ತೀನಿ, ನಾನು ನೆನ್ನೆ ಅಂಗಡಿಲಿ ಎಷ್ಟು ಶಾಕ್ ಆಯ್ತು ಅಂತಂದ್ರೆ, ನನ್ಗೆ ಇದು ಕಡ ನೋಡ್ಬೋದು ನೀವು ಎಷ್ಟಿದೆ ಅಂತೇಳಿ. ಇದು ಇದು ಮತ್ತೆ ಕಾಲ್ಗೆಜ್ಜೆ ಎರಡು ಸೇರ್ಸಿ 9,500 ಆಯ್ತು. ಇವೆರಡು ಸೇರ್ಸಿ ನನಗಂತೂ ಶಾಕ್ ಆಗೋಯ್ತು. ಇಲ್ಲಿ ಯಾವತ್ತು ನಾವು ಸಿಲ್ವರ್ ತಗೊಳಕ್ಕೆ ಹೋಗಿದ್ದಿಲ್ಲ, ಅಂದ್ರೆ ನಾವು ಸಿಲ್ವರ್ ರೇಟ್ನು ವಿಚಾರಿಸಿಲ್ಲ ಯಾವತ್ತೂ. ಸೊ ಇದು ಇಂಡಿಯಾದಲ್ಲಿ 2,500 to 3,000 ಸಿಗುತ್ತೆ, ಅದು ಇಲ್ಲಿ 9,500 ಅಂತ ತಕ್ಷಣ ನನಗೆ ಶಾಕ್ ಆಗೋಯ್ತು. ಆಮೇಲೆ ಅವರಿಗೆ ಎರಡು ಪಿಕ್ ಕಳಿಸಿದ್ವಿ, ಇದು ಮತ್ತೆ ಗೆಜ್ಜೆದು ನೋಡ್ಬಿಟ್ಟು. ಆಮೇಲೆ ಅವರು ಡಿಸೈಡ್ ಮಾಡಿ ಹೇಳಿದ್ರು ಇದೊಂದೇ ತಗೊಳ್ಳಿ ಅಂತ. ಇದು ಇದರ ರೇಟ್ ಬಂದು 3,200 ಆಯ್ತು ನೋಡಿ ಇಷ್ಟಕ್ಕೆ. ಇಲ್ಲಿ ಇವರ ಫ್ರೆಂಡ್ ವೈಫ್ ತಂಗಿ ಮಗು ಆಗಿದೆ ಇಲ್ಲೇ, ಅವ್ರು ಇವಾಗ ಇಂಡಿಯಾ ಕೂಡ ಹೋಗಕ್ ಆಗಲ್ಲ, ಅದಕ್ಕೆ ನಾವೇ ತಗೊಂಡ್ ಕಳಿಸ್ತಾ ಇದೀವಿ. ನಾವು ಹೋಗಿನೇ ಕೊಟ್ಟು ಬರ್ಬೋದು, ಆದ್ರೆ ಇಲ್ಲಿಂದ ತುಂಬಾ ದೂರ ಇದೆ ಅದು ಹೋಗಕ್ಕೆ, ಮತ್ತೆ ನಮ್ಗೂನು ಕಷ್ಟ ಆಗತ್ತೆ. ಸೊ ಅದಕ್ಕೆ ನಾವು ನಾಳೆ ಇದನ್ನ ಕೊರಿಯರ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಯಪ್ಪ ಸಿಲ್ವರ್ ರೇಟ್ ಕೇಳಿ ನನ್ಗಂತೂ ಎಷ್ಟು ಶಾಕ್ ಆಯ್ತು ಅಂತಂದ್ರೆ, ಇನ್ನ ಗೋಲ್ಡ್ ರೇಟ್ ಅಂತೂ ನಿನ್ನೆ ಕೇಳಕ್ಕೆ ಹೋಗ್ಲಿಲ್ಲ ನಾವು. ಏನಾಯ್ತು ಅಂತಂದ್ರೆ, ಇಲ್ಲಿ ಕೆಲವು ದಿನ ಹಿಂದೆ ಗೋಲ್ಡ್ ರೇಟಿಗೆ GST ತೆಗ್ದಿದ್ರು. ಅವಾಗ ರೇಟ್ ಎಲ್ಲ 180 ಇದ್ದಿದ್ದು 160 ಹಂಗೆಲ್ಲ ಬಂದಿತ್ತು. ಅವಾಗ ಎಷ್ಟು ತಗೊಂಡ್ರು ಅಂತಂದ್ರೆ ಜನಗಳು ಗೋಲ್ಡ್ನ, ಅವಾಗ ನಾವು ಸ್ವಲ್ಪ ತಗೊಂಡ್ವಿ. ನಾವೇನ್ ಅನ್ಕೊಂಡ್ವಿ ಹಿಂಗೆ ಇರುತ್ತೆ ಇದು ಅಂತ ಅನ್ಕೊಂಡ್ವಿ. ಆದ್ರೆ ಇವಾಗ ಮಾತ್ರ ಡಬಲ್ ಹೋಗ್ಬಿಟ್ಟಿದೆ, ಈಗ ಆಲ್ಮೋಸ್ಟ್ 295 ಬಂದಿದೆ ಒಂದ್ ಗ್ರಾಮ್. ಇಲ್ಲಿ ಮಲೇಷ್ಯಾದಲ್ಲಿ ಇಂಡಿಯಾ ಕಂಪೇರ್ ಮಾಡಿದ್ರೆ ಗೋಲ್ಡ್ ರೇಟ್ ಕಡಿಮೆ. ಆದ್ರೆ ನಿನ್ನೆ ನನಗೆ ಇನ್ನೊಂದು ಗೊತ್ತಾಯ್ತು ಏನಂತಂದ್ರೆ, ಸಿಲ್ವರ್ ರೇಟ್ ಇಂಡಿಯಾಕಿನ ಜಾಸ್ತಿ ಇದೆ, ಗೋಲ್ಡ್ ರೇಟ್ ಕಡಿಮೆ ಇದೆ ಅಂತ ಹೇಳಿ. ಆದ್ರೆ ಇವಾಗ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಹೋಗ್ಬಿಟ್ಟಿದೆ. ಸೊ ಇನ್ನ ಇದೆಲ್ಲ ಯಾವಾಗ ಕಡಿಮೆ ಆಗುತ್ತೋ, ಅದ್ ಯಾವಾಗ್ಲೂ ಹಂಗೆ ಅನ್ಕೊಂತಾನೆ ಹೋಗ್ತಿವಿ. ಆದ್ರೆ ಏನಾದ್ರೂ ಫಂಕ್ಷನ್ಸ್ ಬಂದ್ರೆ ನಾವು ತಗೊಳ್ಳೇಬೇಕಾಗತ್ತೆ, ಕಡಿಮೆ ಆಗುತ್ತೋ ಬಿಡುತ್ತೋ. ನಮ್ಗೆ ನೆಸೆಸಿಟಿ ಇದ್ರೆ ನಾವು ತಗೊಳ್ಳೇಬೇಕಾಗತ್ತೆ ಗೋಲ್ಡ್ನ. ಇದನ್ನ ನಾಳೆ ಕೊರಿಯರ್ ಮಾಡಿದ್ರೆ ನಮ್ಮ ಕೆಲಸ ಮುಗಿಯುತ್ತೆ. ಮತ್ತೆ ರಾತ್ರಿ ಅಡಿಗೆ ತಯಾರಿ. ಸೊ ಅದಕ್ಕೆ ಮತ್ತೆ ಅಡಿಗೆ ಮನೆಗೆ ಬಂದು ಎಲ್ಲ ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ರಾತ್ರಿಗೆ ರಾಗಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಲ್ಲ ತರಕಾರಿನ ಹಾಕ್ಬಿಟ್ಟು ರಾಗಿ ಮಸಾಲ ರೊಟ್ಟಿ ತರ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ಎಲ್ಲ ಹೆಚ್ಕೊಂಡ್ಬಿಟ್ಟು ಹಾಕ್ತೀನಿ. ಈ ತರ ಮಾಡೋದ್ರಿಂದ ಏನಂತಂದ್ರೆ, ಮತ್ತೆ ಪಲ್ಯ ಚಟ್ನಿ ಎಲ್ಲ ಏನು ಮಾಡೋದು ಅವಸರ ಇರೋದಿಲ್ಲ. ಇದಕ್ಕೆ ಮೊಸರು, ಉಪ್ಪಿನಕಾಯಿ ಪುಡಿ ಆ ತರದ ಏನಿದ್ರು ತಿನ್ಬಹುದು. ರಾತ್ರಿ ಹೊತ್ತು ಈ ತರದ್ದು ಮಾಡ್ಕೊಳ್ಳೋದ್ರಿಂದ ನಮ್ ಹೆಲ್ತ್ ಕೂಡ ಒಳ್ಳೇದು. ನಾನಿವತ್ತು ರಾಗಿ ಹಿಟ್ಟು ಇಲ್ಲೇ ತೋರಿಸ್ತಾ ಇದೀನಿ. ನೀವು ಇದೇ ರೀತಿಯಾಗಿ ಜೋಳದ ಹಿಂಡು ಹಾಕೊಳ್ಬಹುದು, ಮತ್ತೆ ಅಕ್ಕಿ ಹಿಟ್ಟನ ಹಾಕಿ ಕೂಡ ಮಾಡ್ಕೊಳ್ಬಹುದು. ಇದನ್ನ ನಮ್ ಕಡೆ ತಾಲಿಪೆಟ್ಟು ಅಂತ ಹೇಳಿ ಕರೀತಾರೆ. ಸೊ ನಾನು ಹೆಚ್ಕೊಂಡಿರೋದೆಲ್ಲ ಹಾಕೊಂಡು ಇವಾಗ ರಾಗಿ ಹಿಟ್ಟನ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು, ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊಂಡು ನೀರಾಕಿ ಕಲಸ್ಕೊಳ್ಬೇಕು. ಎಲ್ಲ ಹಿಟ್ಟುಗಳ ಮಿಶ್ರಣ ಮಾಡಿಬಿಟ್ಟು ಸೇರಿಸಿನೂ ಮಾಡ್ಬೋದು, ರಾಗಿ ಮತ್ತೆ ಜೋಳ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಇದನ್ನ ಮಾಡ್ಕೋಬಹುದು, ಸಂಜೆ ಸ್ನಾಕ್ಸ್ ತರನು ಮಾಡ್ಕೊಳ್ಬಹುದು, ಹಾಗೆ ರಾತ್ರಿ ಊಟ ಕೂಡ ಮಾಡ್ಕೋಬಹುದು. ಸೊ ಇದನ್ನೆಲ್ಲ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಡೈರೆಕ್ಟ್ ಹಂಚಿಗೆ ತಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸವರ್ಕೊಂಡು ನೆಕ್ಸ್ಟ್ ನಾನು ಸ್ವಲ್ಪ ರಾಗಿ ಹಿಟ್ಟನ್ನ ತಗೊಂಡು ಅದಕ್ಕೆ ತಟ್ಕೋತೀನಿ. ನೀವು ಇಲ್ಲಂತಂದ್ರೆ ಕವರ್ ಬರುತ್ತಲ್ಲ ಅದಕ್ಕೆ ತಟ್ಟಿಬಿಟ್ಟು ಕೂಡ ಹಾಕ್ಬೋದು, ನನಗೇನೋ ಇದೇ ಈಸಿ ಅನ್ಸುತ್ತೆ. ಸೊ ನಾನು ಇದನ್ನೇ ಮಾಡ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿ ತೆಳ್ಳಗೆ ತಟ್ಕೊಳ್ಳಿ, ಅಂದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಾಗತ್ತೆ. ನಾನು ಇದಕ್ಕೆ ಸ್ವಲ್ಪ ನೀರ್ನ ಹಾಕಿ ತಟ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿರ್ತೀನಲ್ಲ, ಮೇಲೆ ನಾನು ನೀರ್ ಹಾಕಿ ತಟ್ಕೊಂಡ್ರು ಕೂಡ ಸಾಕು.
ಇಲ್ಲಾಂದ್ರೆ ಕೂಡ ತಟ್ಕೋಬಹುದು. ಇದನ್ನ ಒಲೆ ಮೇಲೆ ಇಟ್ಬಿಟ್ಟು ಒಂದು ಲಿಡ್ನ ಮುಚ್ಚಿಡಿ, ಇಲ್ಲಾಂತಂದ್ರೆ ಮೇಲೆ ಬೆಳ್ಳಗಾಗ್ಬಿಡತ್ತೆ, ಅದು ಸರಿಯಾಗಿ ಬೆಂದಿಲ್ಲೇನೋ ಅನ್ನೋ ತರ ಅನ್ಸುತ್ತೆ ನಮ್ಗಷ್ಟೇ. ಅದಕ್ಕೆ ನಾನು ಮುಚ್ಚಿಡ್ತಾ ಇದ್ದೀನಿ. ಸೊ ಇವಾಗ ಇದಾಗಿದೆ, ನಾನು ಈ ಕಡೆ ಮತ್ತೆ ತಿರುಗಿಸಿ ಹಾಕೊಳ್ತಾ ಇದ್ದೀನಿ. ಸೊ ನಮ್ಮ ರಾಗಿ ರೊಟ್ಟಿ ರೆಡಿ ಆಯ್ತು. ಊಟ ಎಲ್ಲ ಆಯ್ತು, ಇನ್ನ ಮಲ್ಕೊಳ್ಳೋದಷ್ಟೇ. ಇವತ್ತೇನಾದ್ರೂ ನಾನು ವ್ಲಾಗ್ ಮಾಡಿಲ್ಲ ಅಂದಿದ್ರೆ ಮತ್ತೆ ಈ ಒಂದು ವೀಕ್ ನಿಮ್ಮ ಜೊತೆ ಮಾತಾಡಿದ್ದಂಗೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಇವತ್ತೊಂದು ಪುಟ್ಟ ವ್ಲಾಗ್ನ ಮಾಡಿದೆ. ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀನಿ, ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.